ಮಹಾತ್ಮ ಗಾಂಧಿ ಹುತಾತ್ಮ ದಿನದ ಅಂಗವಾಗಿ ಕಲಬುರಗಿಯಲ್ಲಿ ಸೌಹಾರ್ದ ಮಾನವ ಸರಪಳಿ ನಿರ್ಮಿಸಿ ಸೌಹಾರ್ದ ಸಂದೇಶವನ್ನು ಸಾರಲಾಯಿತು. ನಗರದ ಜಗತ್ ವೃತ್ತದಲ್ಲಿ ಸೌಹಾರ್ದ ಕರ್ನಾಟಕ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಹುತಾತ್ಮ ದಿನದ ನಿಮಿತ್ತ ರಾಜ್ಯವ್ಯಾಪ್ತಿ ಕರೆ ನೀಡಲಾದ ಸೌಹಾರ್ದ ಮಾನವ ಸರಪಳಿ ನಿರ್ಮಿಸಿ ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್ ಎಲ್ಲ ಧರ್ಮೀಯರು ಒಂದೇ ಎಂಬುವ ಸಂದೇಶವನ್ನು ಬಿತ್ತರಿಸಲಾಯಿತು. ಜನವರಿ 30 ಒಬ್ಬ ಧರ್ಮಾಂಧನ ಗುಂಡಿಗೆ ಬಲಿಯಾಗಿ ಹೇ ರಾಮ್ ಎಂದು ಹೇಳುತ್ತಾ ಮಹಾತ್ಮ ಗಾಂಧಿಯವರು ಈ ದೇಶದ ಸೌಹಾರ್ದತೆಗಾಗಿ ತಮ್ಮ ಪ್ರಾಣವನ್ನೇ ತೆತ್ತರು. ಅವರ ಪುಣ್ಯ ಸ್ಮರಣೆಗಾಗಿ ಇವತ್ತಿನ ದಿವಸ ನಾವು ಮಾನವ ಸರಪಳಿಯನ್ನ ಇಡೀ ಕರ್ನಾಟಕದಾದ್ಯಂತ ಸೌಹಾರ್ದ ಕರ್ನಾಟಕ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಮಾನವ ಸರಪಳಿಯ ಮೂಲಕ ನಾವು ದೇಶಕ್ಕೆ ಕೊಡಲಿರುವ ಸಂದೇಶ ಎಂದರೆ, ಇಲ್ಲಿ ಹಲವು ಜಾತಿ, ಧರ್ಮ, ಮತ ಪಂಥ, ಪಂಗಡ, ವಿಚಾರಧಾರೆಯ ಜನ ಇದ್ದಾರೆ. ಪರಸ್ಪರ ಕೂಡಿ ಬಾಳ್ತಾರೆ. ಕೂಡಿ ಬಾಳುವುದು ನಮ್ಮ ಶತಮಾನಗಳ ಪರಂಪರೆಯಾಗಿದೆ. ಯಾವುದೇ ಒಂದು ಧರ್ಮ ಮೇಲಲ್ಲ, ಯಾವುದೇ ಒಂದು ಧರ್ಮ ಕೀಳಲ್ಲ. ನಾವೆಲ್ಲರೂ ಪರಸ್ಪರ ಕರುಳುಬಳ್ಳಿಯಲ್ಲಿ ದಿವಸ ನಾವು ಹುತಾತ್ಮರ ದಿವಸವನ್ನಾಗಿ ನಾವು ಸಂಭ್ರಮಿಸುತ್ತೇವೆ ಮಾತ್ರವಲ್ಲ ಆಚರಿಸುತ್ತೇವೆ. ನಮ್ಮ ದೇಶದ ಹುತಾತ್ಮರಾದ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ, ಈ ದಿನ ಅವರು ನಮ್ಮ ದೇಶಕ್ಕಾಗಿ ತಮ್ಮ ಜೀವದ ಬಲಿದಾನವನ್ನೇ ಮಾಡಿದ್ದಾರೆ. ಅವರ ಜೀವದ ಬಲಿದಾನ, ಅವರ ಜೀವದ ಅರ್ಪಣೆ ನಾವು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ನಾವು ಅವರು ಮಾಡಿದ ಈ ಬಲಿದಾನದ ನೆನಪಿಸ್ತೇ ಮಾತ್ರವಲ್ಲ, ಸ್ಮರಿಸ್ತೇವೆ ಮಾತ್ರವಲ್ಲ, ನಮ್ಮ ಧ್ಯೇಯ ಇಷ್ಟೇ, ಸಹ ಬಾಳ್ವೆ ಸಹಿಷ್ಣುತೆ, ಎಲ್ಲರ ಜೊತೆ ಸಹ ಬಾಳ್ವೆ, ಭ್ರಾತೃತ್ವದ ಒಂದು ಬಂಧನ, ಇದು ನಮ್ಮ ಜೀವನದ ಧ್ಯೇಯವಾಗಿರಬೇಕು. ನಮ್ಮ ಬಾಳು ಈ ಭ್ರಾತೃತ್ವದಲ್ಲಿ ನಡೆಯಬೇಕಾದ್ರೆ ಎಂದು ಈ ಸಂದರ್ಭದಲ್ಲಿ ವಿವಿಧ ಪ್ರಗತಿಪರ ಚಿಂತಕರು, ಮಠಾಧೀಶರು, ಚರ್ಚ್ ಫಾದರ್, ಮುಸ್ಲಿಂ ಧರ್ಮಗುರುಗಳು, ಬೌದ್ಧ ಧರ್ಮದ ಬಂತೀಜಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.